ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈ ದಿನ ತುಂಬ ವಿಶೇಷವಾಗಿ ವ್ಯಾಪಾರ ಮಾಡೋರು, ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳಿರೋರು, ನಾನಾ ಥರದ ಕಷ್ಟಗಳಿರೋರು, ಯಾವಾಗಲೂ ಈ ಕಷ್ಟಗಳಲ್ಲೇ ನಾವು ಮುಳುಗೋಗಿದ್ದೀವಿ, ಇದರಿಂದ ಹೊರಗೆ ಬರೋದಕ್ಕೆ ನಮಗೆ ದಾರಿ ಕಾಣ್ತಾ ಇಲ್ಲ ಅನ್ನೋರು ತುಂಬ ಒಳ್ಳೆಯ ಸಂದರ್ಭ ಅಂತ ಹೇಳಬಹುದು. ಅಮಾವಾಸ್ಯೆ ಹಾಗೂ ಶುಕ್ರವಾರ ಎರಡೂ ಬಹಳ ಶಕ್ತಿಯುತವಾಗಿರುತ್ತೆ. ಶುಕ್ರವಾರದ ದಿನ ಅಮ್ಮನವರಿಗೆ ನಾವು ತುಂಬ ಪೂಜೆಗಳನ್ನ ಮಾಡ್ತೀವಿ ವಿಜೃಂಭಣೆಯಿಂದ. ಆ ಶಕ್ತಿ ದೇವತೆಗಳನ್ನು ನಾವು ಆರಾಧನೆ ಮಾಡೋದು ಬಹಳ ವಿಶೇಷವಾಗಿರುತ್ತೆ. ಅಂಥ ದಿನದಲ್ಲಿ ನಮಗೆ ಅಮಾವಾಸ್ಯೆ ಬಂದಿರೋದು ಇನ್ನೂ ಶಕ್ತಿದಾಯಕವಾಗಿರುತ್ತೆ. ಅದಕ್ಕೋಸ್ಕರ ತಪ್ಪದೆ ನಿಮ್ಮ ಮನೆಯ ಹತ್ತಿರ ಹಾಗೂ ವ್ಯಾಪಾರ ಮಾಡೋರು ಸರಿಯಾಗಿ, ನಮಗೆ ಒಂದು ಕಸ್ಟಮರ್ಸು ಬರ್ತಾ ಇಲ್ಲ, ವ್ಯಾಪಾರ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋರು ತಪ್ಪದೆ ನಿಮ್ಮ ವ್ಯಾಪಾರದ ಸ್ಥಳದಲ್ಲೂ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಳಿ. ಇದಕ್ಕೆ ಯಾವುದು ಖರ್ಚೇ ಆಗಲ್ಲ, ನಮ್ಮ ಮನೆಯಲ್ಲಿ ಇರುವ ವಸ್ತುಗಳಿಂದನೇ ಮಾಡಿಕೊಳ್ಳುವ ಪರಿಹಾರ. ಸ್ನೇಹಿತರೆ, ಈಗಾಗಲೇ ನಾವು ಕಷ್ಟಗಳು ಪಡ್ತಾ ಇರ್ತೀವಿ, ಹೊಸದಾಗಿ ನಾವು ಪರಿಹಾರಗಳನ್ನ ಮಾಡಿಕೊಳ್ಳುವಾಗ ದುಡ್ಡು ಖರ್ಚು ಮಾಡಿಕೊಳ್ಳಬೇಕು ಅಂತ ಅನಿವಾರ್ಯ ಏನೂ ಇರೋದಿಲ್ಲ. ಅದರಿಂದ ಮನೆಯಲ್ಲಿರುವ ವಸ್ತುಗಳು ಬಹಳ ಶಕ್ತಿದಾಯಕವಾಗಿರುತ್ತೆ ನಮ್ಮ ಅಡುಗೆ ಮನೆಯಲ್ಲೇ. ಆದರೆ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಈ ಪರಿಹಾರಗಳನ್ನ ಮಾಡಿಕೊಂಡ್ರೆ ತುಂಬ ಸೂಕ್ತವಾಗಿರುತ್ತೆ. ಅಮಾವಾಸ್ಯೆ ನಾಳೆ ಬಂದಿರೋದ್ರಿಂದ ಯಥಾವತ್ತಾಗಿ ಶುಕ್ರವಾರ ಅನ್ನೋದು ನಾವು ಪೂಜೆ ಮಾಡೇ ಮಾಡ್ತೀವಿ. ಶುಕ್ರವಾರದ ದಿನ ನೀವು ಸಂಧ್ಯಾಕಾಲದಲ್ಲಿ ನಿಮ್ಮ ಮನೆಯ ಹತ್ತಿರ ಮಾಡಿಕೊಳ್ಳುವ ಪರಿಹಾರ. ಸ್ನೇಹಿತರೆ, ಯಾವಾಗಲೂ ನಾವು ಇಡೀ ಪ್ರಪಂಚ ಸುತ್ತಿ ಬಂದ್ರೂ ಎಲ್ಲಿಗೆ ಬರ್ತೀವಿ, ಮೊದಲು ನಮಗೆ ನೆನಪಾಗೋದು ನಮ್ಮ ಮನೆ. ನಮ್ಮ ಮನೆಯೇ ಮಂತ್ರಾಲಯ ಅಂತ ಹೇಳ್ತೀವಿ. ಅದರಿಂದ ಮನೆಯಲ್ಲಿ ಈ ಪರಿಹಾರಗಳನ್ನ ಮಾಡಿಕೊಂಡ್ರೆ ಆರ್ಥಿಕ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಮಕ್ಕಳು ಮಾತು ಕೇಳ್ತಾ ಇಲ್ಲ, ತುಂಬ ಸುಸಂಸ್ಕೃತರಾಗಿ ಬೆಳೆಸಬೇಕು, ಸೊಸೈಟಿಯಲ್ಲಿ ಅವ್ರದ್ದೇ ಆದಂಥ ಒಂದು ಐಡೆಂಟಿಟಿ ಬೇಕು, ಈ ರೀತಿ ಪೇರೆಂಟ್ಸ್ ಕೂಡ ಆಸೆ ಪಟ್ಕೊಂಡಿರ್ತಾರೆ. ತುಂಬ ಕಷ್ಟಪಟ್ಟು ಓದಿಸಿದ್ದೀವಿ, ಈಗ ಯಾಕೋ ಅವ್ರಿಗೆ ಕೆಲಸಗಳು ಸಿಗ್ತಾ ಇಲ್ಲ, ಕೆಲಸ ಸಿಕ್ಕಿದ್ರೂ ಸರಿಯಾದ ಸಂಬಳ ಇರೋದಿಲ್ಲ, ನಾನಾ ಥರದ ಕಷ್ಟಗಳನ್ನ ನಾವು ಪಡ್ತಾ ಇರ್ತೀವಿ. ಸ್ನೇಹಿತರೆ, ಈಗಿನ ಒಂದು ಕಾಲಮಾನದಲ್ಲಿ ಯಾರನ್ನ ಕೇಳಿದ್ರೂ ನಿಮಗೆ ಬಹಳ ಮುಖ್ಯವಾಗಿರುವಂಥದ್ದು ಯಾವುದು ಅಂತ ಹೇಳಿದ್ರೆ, ಈಗ ನಾವು ಸಂಬಂಧಗಳು ಅಂತ ಹೇಳೋದು ಬಹಳ ಕಡಿಮೆ, ದುಡ್ಡು ಅಂತ ಹೇಳ್ತೀವಿ. ಯಾರು ಹೇಳಿದ್ರೂ, ಯಾರು ಕೇಳಿದ್ರೂ, ಯಾಕಂದರೆ ಪ್ರತಿಯೊಂದಕ್ಕೂ ನಮಗೆ ದುಡ್ಡು ಬೇಕೇ ಬೇಕು. ಈ ರೀತಿ ಬಂದಿರೋದ್ರಿಂದ ನಮ್ಮದು ತಪ್ಪು ಅಂತ ಹೇಳೋಕ್ಕೂ ಆಗಲ್ಲ. ಸ್ನೇಹಿತರೆ, ಎಲ್ಲದಕ್ಕೂ ಈ ಒಂದು ದುಡ್ಡು ಬೇಕೇ ಬೇಕು. ಅದರಿಂದ ಈ ಪರಿಹಾರಗಳನ್ನ ನಾವು ಮಾಡಿಕೊಂಡಾಗ ದುಡ್ಡು ಹಾಗೇ ಬರುತ್ತೆ ಅಂತಲ್ಲ, ಒಂದು ವಿಶೇಷವಾದ ಪರಿಹಾರಗಳನ್ನ ಮಾಡಿಕೊಂಡಾಗ ನಮ್ಮ ಈ ಹಣಕಾಸಿನ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಅದರಿಂದ ಈ ಪರಿಹಾರನ ನೀವು ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈಗ ಇದಕ್ಕೆ ಬೇಕಾಗಿರುವುದು ಒಂದು ಹಳದಿ ಕಲರಲ್ಲಿರುವ ಒಂದು ನಿಂಬೆ ಹಣ್ಣನ್ನು ತಗೊಳ್ಳಿ. ನೀವು ಯಾವ ಪರಿಹಾರ ಈ ಒಂದು ನಿಂಬೆ ಹಣ್ಣಿನಿಂದ ಮಾಡ್ತಿರೋ ಅವಾಗೆಲ್ಲ ನೆನ್ಪಿಟ್ಕೊಳ್ಳಿ, ಹಸಿರು ಕಲ್ಲರಲ್ಲಿರುವಂಥದ್ದನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಈ ವ್ಯಾಪಾರ ಮಾಡೋರು ಚಿಕ್ಕ ಚಿಕ್ಕ ಕಾಯಿಗಳನ್ನು ಕೂಡ ಕಿತ್ಕೊಂಡು ಬಂದು ಮಾರ್ತಾ ಇರ್ತಾರೆ, ಅದು ಅವ್ರ ಬಿಸ್ನೆಸ್ಸು. ಅದಕ್ಕೋಸ್ಕರ ಹಳದಿ ಕಲ್ಲರಲ್ಲಿ ಇರಬೇಕು ಈ ಪರಿಹಾರಗಳನ್ನ ಮಾಡ್ಕೊಳ್ಳೋದಕ್ಕೆ. ಒಂದೇ ಒಂದು ನಿಂಬೆ ಹಣ್ಣು ತಗೊಳ್ಳಿ, ಅದನ್ನು ಎರಡು ಭಾಗಗಳಾಗಿ ಅರ್ಧಕ್ಕೆ ಈ ರೀತಿ ಕಟ್ ಮಾಡಿಬಿಟ್ಟು ನೋಡಿ, ಲವಂಗ. ಈ ಲವಂಗ ಅನ್ನೋದು ದುಡ್ಡಿನ ಆಕರ್ಷಣೆ ಸ್ನೇಹಿತರೆ, ಆಕರ್ಷಿಸುವ ಒಂದು ಶಕ್ತಿ ಇರೋದರಿಂದ ಒಂದು ನಿಂಬೆ ಹಣ್ಣಲ್ಲಿ, ಅಂದರೆ ಎರಡು ಭಾಗ ಮಾಡಿರ್ತೀವಿ, ಒಂದು ಭಾಗದಲ್ಲಿ ಏಳು ಲವಂಗನ ಈ ಥರ ಚುಚ್ಚಿ, ಇನ್ನೊಂದು ಕಡೆ ಏಳು ಲವಂಗನ ಚುಚ್ಚಿ. ಹಾಗೆ ಈ ಮಣ್ಣಿನ ದೀಪ ಬರುತ್ತಲ್ವಾ, ಹಳೆಯದೇ ಇರಲಿ, ಎರಡು ತಗೊಂಡು ಅದರ ಮೇಲೆ ನೀವು ಕಲ್ಲುಪ್ಪನ್ನು ಸ್ವಲ್ಪ ದೀಪದ ಎರಡು ದೀಪಕ್ಕೆ ತುಂಬಿಸ್ಕೊಳ್ಳಿ. ಎರಡು ದೀಪಕ್ಕೆ ತುಂಬಿಸ್ಕೊಂಡ್ಬಿಟ್ಟು ಈ ನಿಂಬೆ ಹಣ್ಣುಗಳನ್ನ ಒಂದೊಂದು ಕಡೆ ಇಟ್ಬಿಡಿ. ಇಟ್ಟುಬಿಟ್ಟು ಇದನ್ನು ಎಲ್ಲಿಡಬೇಕು, ನಿಮ್ಮ ಮನೆಯ ಹೊಸ್ತಿಲ ಹತ್ತಿರ ಹೊರಗಡೆ ಇಡಬೇಕು. ಸ್ನೇಹಿತರೆ, ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಎಲ್ಲ ಪೂಜೆ ಬೆಳಗ್ಗೆನೆ ನೀವು ಮಾಡ್ಕೊಂಡಿರ್ತೀರೋ ಅಥವಾ ಸಂಜೆ ಬಂದು ಮಾಡ್ತಿರೋ, ಅದು ನಿಮ್ಮ
ಇಷ್ಟ, ಸಮಯಕ್ಕೆ ಅನುಗುಣವಾಗಿ ನೀವು ಮಾಡಿಕೊಳ್ಬಹುದು. ಆದರೆ ಈ ಪರಿಹಾರ ಬಂದು ಸಂಧ್ಯಾಕಾಲದಲ್ಲೇ ಮಾಡಿಕೊಳ್ಬೇಕಾಗುತ್ತೆ. ಸಂಜೆ 6 ಗಂಟೆಯ ಮೇಲೆ ನೀವು ಮಾಡಿಕೊಳ್ಳಿ. ಈ ಪರಿಹಾರನ ಮಾಡಿಕೊಳ್ಳುವಾಗ ನಾವು ಯಾವಾಗಲೂ ಅಷ್ಟೇ ತಲೆಗೆ ಸ್ನಾನ ಮಾಡಿರಬೇಕು, ನೋಡ್ಕೊಳ್ತಾ ನಿಮ್ಮ ಮನೆಯ ಹೊರಗಡೆ ಆ ಕಡೆ ಈ ಕಡೆ ಹೊಸ್ತಿಲ ಬಳಿ ಆ ಕಡೆ ಒಂದು ಈ ಕಡೆ ಒಂದು ಹಿಡಿ ಇಟ್ಬಿಟ್ಟು ಯಥಾವತ್ತಾಗಿ ನೀವು ಅದಕ್ಕೆ ಈ ಧೂಪ ದೀಪ ಎಲ್ಲ ತೋರಿಸ್ಬಿಟ್ಟು ಕೇಳ್ಕೊಳ್ಳಿ ಸ್ನೇಹಿತರೆ. ಇಷ್ಟೇ ಈ ಪರಿಹಾರನ ನೀವು ಈ ಒಂದು ಲೆಮೆನ್ನಿಂದ ಮಾಡಿಕೊಳ್ಳುವ ಪರಿಹಾರ ಬಂದು ತುಂಬ ಶಕ್ತಿದಾಯಕವಾಗಿರುತ್ತೆ. ಅದು ಅಮಾವಾಸ್ಯೆ ದಿನ ಮಾಡಿಕೊಳ್ಳೋದು ಇನ್ನಷ್ಟು ಶಕ್ತಿಯನ್ನು ತಂದುಕೊಡುತ್ತೆ. ನಿಮ್ಮ ಎಲ್ಲ ಕಷ್ಟಗಳು ಒಂದೊಂದೇ ಕರುಗೋಗುವ ಒಂದು ಸಮಯ ಅಂತ ಹೇಳಬಹುದು. ಆಮೇಲೆ ಮಾರನೇ ದಿನ ಅದನ್ನು ತಗೊಂಡೋಗಿ ನೀವು ಡಸ್ಟ್ಬಿನ್ಗೆ, ನಿಮ್ಮ ಮನೆಯ ಹೊರಗೆ ನೀವು ಡಸ್ಟ್ಬಿನ್ ಇಟ್ಟಿದ್ದರೆ ಹಾಕಿಬಿಡಿ. ಇಲ್ಲಾಂದರೆ ಎಲ್ಲಾದರೂ ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಹಾಕಿ. ಈ ಸುಲಭವಾದ ವಿಧಾನನ ನೀವು ಪ್ರತಿ ಶುಕ್ರವಾರ ಕೂಡ ಮಾಡ್ಕೊಳ್ಬಹುದು ಅಥವಾ ಅಮಾವಾಸ್ಯೆ ದಿನ ಮಾಡ್ಕೊಳ್ಬಹುದು. ಇಷ್ಟೇ ಸುಲಭವಾದ ವಿಧಾನ. ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ